ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಗೆಲ್ಲುತ್ತೇವೆ, ಡಾಕ್ಟರ್ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ. ಹೀಗಂತ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಗೆಲ್ಲತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಡಾಕ್ಟರ್ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ, ಗೆಲುವು ಸುಲಭವಿದ್ರೆ ಕುಕ್ಕರ್ ಹಣ ಹಂಚಿಕೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿ ಕೆ ಬ್ರದರ್ಸ್ಗೆ ಸಿಪಿ ಯೋಗೇಶ್ವರ್ ಈ ರೀತಿಯಂತಹ ಪ್ರಶ್ನೆಯನ್ನ ಮಾಡಿರುವಂತದ್ದು. ಎಂಟು ಕ್ಷೇತ್ರಗಳಲ್ಲೂ ಕೂಡ ಒಂದೇ ಉತ್ಸಾಹ, ಕಾರ್ಯಕರ್ತರಲ್ಲಿ ಒಂದೇ ಹುಮ್ಮಸ್ಸು. ಡಾಕ್ಟರ್ ಮಂಜುನಾಥ್ ಅವರು ಅಂದ್ರೆ ಒಬ್ಬ ಹೃದಯ ತಜ್ಞ, ಅವರಿಗೆ ಮಾನವೀಯತೆಗೆ ಅವರು ಮಿಡಿತಾರೆ. ಡಾಕ್ಟರ್ ಮಂಜುನಾಥ್ ಅವರು ಬೇಕು ಈ ಒಂದು ಕ್ಷೇತ್ರಕ್ಕೆ ಅನ್ನೋದು ಇಡೀ ಜನಸಾಮಾನ್ಯರ ಅಭಿಪ್ರಾಯ. ಡಾಕ್ಟರ್ ಮಂಜುನಾಥ್ ಹೈಫೈ ಅಭ್ಯರ್ಥಿ, ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಇದರಲ್ವಾ, ಅವರು ಹೈಫೈ ಅಭ್ಯರ್ಥಿ ಅವರು. ಹೀಗಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಡಾಕ್ಟರ್ ಮಂಜುನಾಥ್ಗೆ ಏನ್ ಗೊತ್ತಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಡಾಕ್ಟರ್ ಕೆಲಸ ಮಾಡೋರು ಡಾಕ್ಟರ್ ಕೆಲಸ ಮಾಡ್ಬೇಕು, ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ಬೇಕು, ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಮಾಡ್ಬೇಕು. ಎಲ್ಲರೂ ಎಲ್ಲ ಕೆಲಸ ಮಾಡಕ್ ಆಗಲ್ಲ. ಸುಮ್ಮನೆ ಹೈಫೈ ಟಾಟಾ ಬೈ ಬೈ ರಾಜಕಾರಣಿ ಆಗ್ಬೋದು. ಅವರು ಬೇಸ್ ಲೆವೆಲ್ಗೆ ಇಳಿದು ನಮ್ಮ ಎಂ ಪಿ ಥರ ಸಮಸ್ಯೆನ ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಅಭ್ಯರ್ಥಿ ಅಲ್ಲವೇ ಅಲ್ಲ. ನಮ್ಮ ಅಭ್ಯರ್ಥಿಗೆ ಇಡೀ ಕ್ಷೇತ್ರದ ಪರಿಚಯ ಐತೆ. ಅವ್ರ ಅಭ್ಯರ್ಥಿ ತಿಳ್ಕೊಳ್ಳೋಷ್ಟೊತ್ತಿಗೆ ಈ ಕ್ಷೇತ್ರನ ಅವ್ರಿಗೆ ಆಯ್ಸೆ ಮುಗಿದೈತದೆ. ಆಯಸು ಅಂದರೆ ರಾಜಕೀಯದ ಆಯಸು, ಆಯಸು ಅಂತಂದರೆ ಬೇರೆ ಅರ್ಥ ಅಲ್ಲ, ರಾಜಕೀಯದ ಆಯಸೆ ಮುಗಿದೈತದೆ. ನಮ್ಮ ಅಭ್ಯರ್ಥಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲೆಯಲ್ಲಿ ಏನು ಸಮಸ್ಯೆ ಅಂತ ಹೇಳ್ತಾರೆ, ಯಾವ ಸಮಸ್ಯೆ, ಯಾವ ಊರಲ್ಲಿ ಏನು ಸಮಸ್ಯೆ, ನಾನು ಯಾವ ರೀತಿ ಪರಿಹಾರ ಮಾಡಬೇಕು ಅಂತ. ಅವ್ರನ್ನ ಅವರು ಊರುಗಳನ್ನ ಸ್ಟಡಿ ಮಾಡೋಟಕ್ಕೆ ಅವ್ರಿಗೆ 15-20 ವರ್ಷ ಬೇಕು. ಇನ್ನು ಅದು ಫೈಟ್ ಇದೆ ಅಂತ ಹೇಳ್ತಾಯಿದ್ರು. ಯಾರು ಹೇಳ್ತಾವ್ರೆ, ಅವ್ರು ಹೇಳ್ಕೋತಾರೆ. ನಾವೇ ಮಂಡ್ಯ ದೋಸ್ತಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ಬಿಜೆಪಿ ಹೈಕಮಾಂಡ್ನಿಂದ ಸುಮಲತಾಗೆ ಬುಲಾವ್ ಬಂದಿದೆ. ಈ ಬೆನ್ನಲ್ಲೇ ತರಾತುರಿಯಲ್ಲಿ ದೆಹಲಿಗೆ ಹೊರಟಿದ್ದಾರೆ ಸುಮಲತಾ ಅಂಬರೀಷ್. ನೋಡಿ, ಮಂಡ್ಯ ದೋಸ್ತಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇಡೀ ರಾಜಕೀಯದ ಚಿತ್ತ ಮಂಡ್ಯದತ್ತ ಅನ್ನೋ ರೀತಿಯಾಗಿದೆ. ಬಿಜೆಪಿ ಹೈಕಮಾಂಡ್ನಿಂದ ಸುಮಲತಾ ಅವರಿಗೆ ಬುಲಾವ್ ಬಂದಿದೆ. ತರಾತುರಿಯಲ್ಲಿ ದೆಹಲಿಗೆ ಹೊರಟಿದ್ದಾರೆ. ಮಧ್ಯಾಹ್ನ 2:30 ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ ಸುಮಲತಾ ಅಂಬರೀಷ್ ಅವರು. ಜೆಡಿಎಸ್ಗೆ ಸಹಕರಿಸುವಂತ ಸುಮಾಗೆ ಸೂಚನೆ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸುನೀಲ್, ಮಂಡ್ಯ ದೋಸ್ತಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ತರಾತುರಿಯಲ್ಲಿ ದೆಹಲಿಗೆ ಸುಮಲತಾ ಅಂಬರೀಷ್ ಅವರು ಹೋಗಿದ್ದಾರೆ, ಯಾಕಾಗ್ ಬಂತು ಈ ಹೈಕಮಾಂಡ್ ಬುಲಾವ್ ಅಂತ? ಖಂಡಿತ ಧನುಷಿ, ಇದೇ ಕುತೂಹಲ ಈಗ ಎಲ್ಲರಲ್ಲೂ ಮೂಡ್ತಾ ಇರುವಂತದ್ದು. ಒಂದ್ ಕಡೆ ನಿನ್ನೆ ಕುಮಾರಸ್ವಾಮಿ ಅವರು ದೆಹಲಿ ಪ್ರಯಾಣವನ್ನ ಮಾಡಿದ್ರು, ಬಿಜೆಪಿ ನಾಯಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಇವತ್ತು ಬಿಜೆಪಿ ಹೈಕಮಾಂಡ್ ಸುಮಲತರಿಗೆ ಬುಲಾವನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ತರಾತುರಿಯಲ್ಲಿ ಸುಮಲತಾ ಅವರು ಕೂಡ ಮಧ್ಯಾಹ್ನದ ಫ್ಲೈಟ್ ಗೆ ಹೋದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಸುಮಲತಾ ಆಪ್ತ ಮೂಲಗಳಿಂದ ಈ ಒಂದು ವಿಷಯವನ್ನ ಏನು ನ್ಯೂಸ್ 18 ಗೆ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಏನು ಸುಮಲತಾ ಅವರಿಗೆ ಏನು ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅವರಿಗೆ ಬೆಂಬಲವನ್ನ ಕೊಡುವಂತೆ ಸೂಚನೆ ಕೂಡ ಕೊಡುವಂತದ್ದು. ಹಾಗೆ ಒಂದಷ್ಟು ಸುಮಲತಾ ಜೊತೆ ಮಂಡ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ತರಾತುರಿಯಲ್ಲಿ ಇವತ್ತು ಸುಮಲತಾ ಅವರು ದೆಹಲಿಗೆ ಹೊರಟಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಸುನೀಲ್, ತಮ್ಮ ಡೀಟೇಲ್ಸ್ಗಾಗಿ.